ನಿಮ್ಗೆ ಏನಾಯ್ತಪ್ಪ? ನಮಗ ಅರ್ಜೆಂಟ್ ಇರುವಾಗ್ಲೇ ಎಲ್ಲರೂ ಬ್ಯುಸಿ ಇರ್ತಾರೆ, ಯಾರು ಫೋನಿಗೆ ಸಿಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಸರಿ ಮಾಡೋದಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಿ. ಬರೀ ಬೇರೆ ತನ್ನ ಕಣ್ಣಿಂದ ಇದನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ನಾವ್ ಇಲ್ಲೇ ಇದ್ರೆ ನಮ್ ಹುಡುಗ ಅಲ್ಲ ಇಲ್ಲ ಯಾವ್ದಾದ್ರು ಬೇರೆ ಏರಿಯಾಗ ಹೋಗ್ಬಿಡೋಣ ಅಂತಿದ್ದಾಳೆ. ಅದಕ್ಕೆ ನೀವೇನ್ ಹೇಳಿದ್ರಿ ಅಪ್ಪ? ಹಾಗೆ ಮಾಡೋಣ. ಅದ್ ಹೇಗಾಗತ್ತೆ ಅದಿತಿ? ನಾವಿಲ್ಲಿ ಅಡ್ವಾನ್ಸ್ ಕೊಟ್ಟಿದೀವಿ, ಈಗ ಒಂದ್ ವಾರದಲ್ಲಿ ಜಾಗ ಖಾಲಿ ಮಾಡ್ತೀವಿ ಅಂದ್ರೆ ಓನರ್ ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಕೊಟ್ರು ಅದು ಇದು ಅಂತ ಕಟ್ ಮಾಡಿ ನಮ್ ಕೈಗೆ ಕಡಿಮೆ ಸಿಗುತ್ತೆ. ನಾವು ಬೇರೆ ಕಡೆ ಹೋದ್ರು ಅಲ್ಲೂ ಅಡ್ವಾನ್ಸ್ ಕೊಡ್ಬೇಕು. ಅದನ್ನ ಹೊಂದಿಸೋದು ಈ ಹೋರಾಟಕ್ಕಿಂತ ಕಷ್ಟ ಅಲ್ವಾ? ಆಮೇಲೆ ಇಲ್ಲಿ ಹಾಕಿರೋ ದುಡ್ಡೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗ ಆಗ್ಬಿಡುತ್ತೆ. ಆದ್ರೆ ಇಲ್ಲಿರೋರು ಬದುಕಕ್ಕೆ ಬಿಡ್ತಿಲ್ವಲ್ಲಪ್ಪ. ಪ್ರತಿದಿನ ಈ ಕಾಟ ಕೊಟ್ರೆ ಹೇಗ್ ವ್ಯಾಪಾರ ಮಾಡೋದು? ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಆದ್ರೆ ಜೀವನ ಮುಂದುವರಿಲೇಬೇಕು. ಇದಕ್ ಪರಿಹಾರ ಸಿಗೋದೇ ಇಲ್ಲ ಅಂತಾದ್ರೆ ಆಗ ಬೇರೆ ದಾರಿ ನೋಡ್ಬೇಕಾಗತ್ತೆ. ನಾನು ಯಾವ್ದಾದ್ರೂ ಪ್ರೈವೇಟ್ ಬಸ್ ನಲ್ಲಿ ಕಂಡಕ್ಟರ್ ಕೆಲಸ ಸಿಗುತ್ತಾ ಅಂತ ನೋಡ್ತೀನಿ. ಬೇಡಪ್ಪ, ಆತರ ನಿರ್ಧಾರ ಮಾತ್ರ ಮಾಡಬೇಡಿ. ಪ್ರೈವೇಟ್ ಬಸ್ಗಳಲ್ಲಿ ದುಡ್ಡು ತುಂಬಾ ಕಮ್ಮಿ ಸಿಗುತ್ತೆ ಅನ್ಸುತ್ತೆ. ಒದ್ದಾಟ ಜಾಸ್ತಿ, ಆದ್ರೆ ಅದಕ್ಕೆ ಸಂಬಳ ಕಮ್ಮಿ. ಈ ವಯಸ್ಸಲ್ಲಿ ಅದೆಲ್ಲ ಆಗೋ ಕೆಲಸ ಅಲ್ಲ ಅಪ್ಪ. ಈ ಕ್ಷಣಕ್ಕೆ ನಾನು ಕತ್ತಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ಕಂದ, ಹಾಗಂತ ನಾನು ಕೈ ಚೆಲ್ ಕೂತಿಲ್ಲ. ನಾನು ಯಾವ ಕೆಲಸ ಮಾಡೋದಕ್ಕೂ ತಯಾರಿದ್ದೀನಿ. ಮೈಯಲ್ಲಿ ಇನ್ನೂ ಒಂದಷ್ಟು ಕಸು ಬಾಕಿ ಉಳಿದಿದೆ. ಒಂದೇ ಒಂದು ಸಣ್ಣ ಬೆಳಕಿನ ಕಿರಣ ಕಂಡ್ರೂ ಸಾಕು, ನಾವು ಆ ಕಡೆ ಹೋಗ್ಬಿಡೋಣ. ಅಂಜು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ರಿಪ್ಲೈ ಬಂದಿದೆ. ನಿಜನಾ ಅದಿತಿ? ಇಷ್ಟು ಬೇಗ ಅವ್ರಿಗೆ ವಿಷಯ ತಲುಪ್ಬಿಡ್ತಾ? ಹೌದು ಅಪ್ಪ, ನಮ್ಮ ಅಂಜು ತುಂಬಾ ಬ್ರಿಲಿಯಂಟ್. ಇವಳು ಮುನ್ಸಿಪಾಲಿಟಿ ಪೇಜ್ಗೂ ಟ್ಯಾಗ್ ಮಾಡ್ಬಿಟ್ಟಿದ್ದಾಳಪ್ಪ. ಇದನ್ನ ನೋಡಿದವರು ಇಮಿಡಿಯೇಟ್ ಆಕ್ಷನ್ ತಗೊಂಡು ಆ ಕಸಾನ ಎತ್ತಿಸ್ತೀವಿ ಅಂತ ರಿಪ್ಲೈ ಮಾಡಿದ್ದಾರೆ. ಸಿಸ್ಟಮ್ ಅಲ್ಲಿ ಕೆಲವು ಆಪ್ಸ್ ಗಳು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ಎಂಪ್ಲಾಯೀಸ್ ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಹೊಸ ಸಿಸ್ಟಮ್ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಆಡಿಟ್ ಆದಾಗ ಯಾವ್ಯಾವ ಇಶ್ಯೂಸ್ ಕ್ಲಿಯರ್ ಆಗಿರ್ಲಿಲ್ವೋ ಅದನ್ನೇ ಡೀಲ್ ಮಾಡ್ತಾ ಇದ್ದೀನಿ. ಗುಡ್. ನಮ್ಮ ಪರ್ಸನಲ್ ಕ್ರೈಸಿಸ್ ಮಧ್ಯೆ ನೀನು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ, ಐ'ಮ್ ಸೋ ಪ್ರೌಡ್ ಆಫ್ ಯು. ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಮಧ್ಯೆ ಸಣ್ಣ ಗೆರೆ ಮಾತ್ರ ಇರೋದು ವೇದಾಂತ್. ಈ ಕಡೆಯಿಂದ ಆ ಕಡೆ ಕಾಲಿಡಬಾರ್ದು, ಆ ಕಡೆಯಿಂದ ಈ ಕಡೆ ಕಾಲಿಡಬಾರ್ದು, ಅಷ್ಟೇ. ಇದನ್ನ ನಾನು ನಿನ್ನಿಂದಾನೇ ಕಲ್ತಿರೋದು. ಏ ಅಮ್ಮು, ನಿನ್ ಫೋನ್ಗೆ ಏನೇ ಆಗಿದೆ? ಏನಾಯ್ತು? ನನ್ ಫೋನ್ ಚೆನ್ನಾಗೇ ಇದೆಯಾ ಅಣ್ಣ? ಚಿಕ್ಕಪ್ಪ ಚಿಕ್ಕಮ್ಮ ಪದೇ ಪದೇ ಕಾಲ್ ಮಾಡ್ತಿದಾರಂತೆ, ನಿನ್ ಕಾಲೇ ಪಿಕ್ ಮಾಡ್ತಿದ್ವಂತೆ ಧ್ರುವ ಈಗ ಫೋನ್ ಮಾಡಿದ. ಹೌದಾ? ತುಂಬಾ ಮಿಸ್ ಕಾಲ್ಸ್ ಇದೆ ವೇದಾ, ಇವ್ರ ಎಷ್ಟೊತ್ತಿ ಕಾಲ್ ಮಾಡಿದ್ದಾರೆ? ವಾಪಸ್ ಕಾಲ್ ಮಾಡೋ ವಿಷಯನೂ ಗೊತ್ತಾಯ್ತು ಅಮ್ಮ. ಮೆಸ್ ನಲ್ಲಿ ಹೋದ್ಸಲ ಬಂದು ಯಾರೋ ರೋಡಿಗಳು ಗಲಾಟೆ ಮಾಡಿದ್ರಂತಲ್ಲ, ಅವ್ರ ಕಡೆಯವ್ರು ಬಂದು ಮೆಸ್ ಮುಂದೆ ಕಸ ಹಾಕೋಗಿದ್ರಂತೆ. ಅದರಿಂದ ಮೆಸ್ಸಿಗೆ ಬಂದಿದ್ದ ಕಸ್ಟಮರ್ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋದ್ರಂತೆ. ಆಮೇಲೆ ನಮ್ಮ ಅಂಜಲಿ ಮುನ್ಸಿಪಾಲ್ ಕಮಿಷನರ್ಗೆ ಮೆಸೇಜ್ ಮಾಡಿದ್ಮೇಲೆ ಅವರು ಕಸ ತೆಗಿಸ್ತೀನಿ ಅಂತ ಹೇಳಿದ್ರಂತೆ. ಏನಣ್ಣ ಇದೆಲ್ಲ, ಅವ್ರಿಗೆ ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಯಾಕೆ ಹೀಗೆಲ್ಲ ಮಾಡಿದ್ದಾರೆ ಚರಿತ್ರದವರು? ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ, ರಾಜಣ್ಣ ಏನಾದ್ರೂ ಕಾಲ್ ಮಾಡಿದ್ರ? ಈಗೆಲ್ಲ ಸರಿ ಹೋಗಿದೆ ಅಂತೆ ಅಮ್ಮ, ಅದಕ್ಕೆ ಸಂಬಂಧಪಟ್ಟಿರೋ ಅಥಾರಿಟೀಸ್ ಅವರು ಕಸನ ಕ್ಲಿಯರ್ ಮಾಡಿಸಿದಾರಂತೆ. ಆದ್ರೂ ಒಂದ್ಸಲ ಕಾಲ್ ಮಾಡು ಅಮೂಲ್ಯ, ನೀಡೆಡ್ ಕಮಿಷನರ್ ಹತ್ರ ನಾನು ಮಾತಾಡ್ತೇನೆ, ಅವ್ರು ನನಗೆ ಚೆನ್ನಾಗಿ ಪರಿಚಯ. ಹಲೋ ಮಾ, ರೌಡಿಗಳು ಬಂದು ಗಲಾಟೆ ಮಾಡಿದಾರಂತಲ್ಲಮ್ಮ.
ಸಾರಿ ಮಾ, ನನ್ನ ಮೊಬೈಲ್ ಸೈಲೆಂಟ್ ಅಲ್ಲಿ ಇತ್ತು, ಗೊತ್ತೇ ಆಗ್ಲಿಲ್ಲ. ಈಗಲ್ಲೆಲ್ಲ ಓಕೆನಾ? ಏನು ತೊಂದರೆ ಇಲ್ಲ ತಾನೆ? ಹೌದಾ, ತೆಗ್ತಾರಂತ? ಬೇಕಿದ್ರೆ ನಾನು ಈಗ್ಲೇ ಹೊರಟು ಬರ್ತೀನಿ, ಬರ್ಲಾ? ಬೇಡ್ವಾ? ಸರಿ ಮಾ, ಆಯ್ತು, ಹುಷಾರು. ಏನಾಗಿದೆ ಅಂತ ಅಮೂಲ್ಯ, ನೀನು ಹೊರಡ್ಬೇಕಾ? ಹೊರಡು, ಇಟ್ಸ್ ಓಕೆ, ಬೇಕಾದ್ರೆ ನಾನು ಬರ್ತೀನಿ. ಬೇಡ ವೇದಾಂತ್, ಕಸ ತೆಗಿಸ್ತೀವಿ ಅಂತ ಹೇಳಿದಾರಂತೆ ಅಥಾರಿಟೀಸ್, ಬರ್ತಿದಾರಂತೆ, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರು. ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ದೊಡ್ಡ ಲೆವೆಲ್ಗೆ ಕನೆಕ್ಟ್ ಮಾಡಿ ಮಾತಾಡಿದ್ರಲ್ಲ. ಅದನ್ನೆಲ್ಲ ಅಂಜು ಮಾಡಿದ್ಲಂತೆ, ವಿಡಿಯೋ ವೈರಲ್ ಆಗುತ್ತಲ್ವಾ, ಅಂಜು ಅದನ್ನ ಯೂಸ್ ಮಾಡ್ಕೊಂಡಿದ್ದಾಳೆ, ಚೆನ್ನಾಗಿ ತಲೆ ಓಡಿಸಿದ್ದಾಳೆ. ಗುಡ್, ಸುಮ್ಮನೆ ಸ್ಕೂಲಿಗೆ ಹೋಗಿ ಮಾರ್ಕ್ಸ್ ತೆಗೆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಅವಳಿಗೆ ಪುಸ್ತಕದ ಹುಳ ಅಂತಿದ್ವಿ, ಇವತ್ತು ಅವಳು ಎಷ್ಟು ದೊಡ್ಡ ಕೆಲಸ ಮಾಡಿದ್ಲು, ನಂಗೆ ಅವಳ ತುಂಬಾ ಖುಷಿ ಆಗ್ತದೆ. ಅವಳ ಬಗ್ಗೆ ಖುಷಿ ಪಡೋ ವಿಚಾರ ಇಷ್ಟು ಬೇಜಾರಾಗಿ ಯಾಕೆ ಹೇಳ್ತಿದ್ಯಾ? ಈಗೇನೋ ಸಾಲ್ವ್ ಆಯ್ತು ವೇದಾಂತ್, ಆ ಮುಟ್ಟಾಳ್ರು ಮತ್ತೆ ಬಂದು ನಕರ ಮಾಡಿದ್ರೆ ಅಂತ ಚಿಂತೆ ಆಗ್ತಿದೆ. ಅವ್ರು ಮತ್ತೆ ಬರೋದಿಲ್ಲ ಮೌಲ್ಯ, ಬಂದ್ರೆ ನಾನ್ ಬರ್ತೇನೆ. ಒಂದ್ಸಲ ಎರಡ್ ಸಲ ಚಂದ, ಮತ್ತೆ ಪದೇ ಪದೇ ರಿಪೀಟ್ ಆಗ್ತಿದೆ ಅಂತಂದ್ರೆ ಅವ್ರ ತಕ್ಕ ಪಾಠನ ನಾನ್ ಕಲಿಸ್ತೇನೆ. ಇನ್ನೊಂದ್ಸಲ ಅವ್ರ ಮೆಸ್ ಕಡೆ ಯಾವ್ದೇ ಕಾರಣಕ್ಕೂ ಮುಖ ಹಾಕೋದಿಲ್ಲ. ಒಂದ್ ವೇಳೆ ಹಾಕಿದ್ರೆ ಅವ್ರ ಮನೆ ಕಡೆ ಮುಖ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೇನೆ. ಒಳಗಡೆ ಯಾರಿದ್ದೀರಾ? ಹಾ, ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಅಂಜಲಿ ಅಂದ್ರೆ ಯಾರು? ನನ್ನ ಮಗಳು. ಇವಳೆ ನಿಮ್ ಮಗಳ? ಕಮಿಷನರ್ ಪೇಜ್ಗೆ ವಿಡಿಯೋ ಟ್ಯಾಗ್ ಮಾಡಿದ್ದು ಇವಳೇನಾ? ಹೌದು ಸರ್, ಇವಳೆ. ನೋಡಿ ಎಂತ ಕೆಲಸ ಮಾಡಿದ್ದಾರೆ ಅಂತ. ಹೀಗ್ ಮಾಡಿದ್ರೆ ನಾವಿಲ್ಲಿ ಕ್ಯಾಂಟೀನ್ ನಡೆಸೋದಾದ್ರೂ ಹೇಗೆ ಹೇಳಿ? ಯೋಚನೆ ಮಾಡ್ಬಿಡಿ ಸರ್, ನಾವಿಲ್ಲಿಂದ ಕಸ ಎಲ್ಲ ತಗೊಂಡೋಗ್ತೀವಿ. ಆದ್ರೆ ನೆಕ್ಸ್ಟ್ ಟೈಮ್ ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ. ನನ್ನ ಫೋನ್ ನಂಬರ್ ಕೊಡ್ತೀನಿ, ನನ್ನ ನಂಬರ್ ತಗೊಳ್ಳಿ, ಇದಕ್ಕೆ ಕಾಲ್ ಮಾಡಿ, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನಾನು ನಿಮ್ಮ ಆಫೀಸಿಗೆ ಬಂದಿದ್ದೆ, ಅಲ್ಲಿ ಏನು ಪ್ರಯೋಜನ ಆಗಲಿಲ್ಲ, ಕಡೆಗೆ ಇವಳು ಫೋನ್ ಕೆಲಸ ಮಾಡ್ತು ನೋಡಿ. ಎಲ್ಲ ರಜದಲ್ಲಿದ್ದಾರೆ ಸರ್, ಹಾಗೇನೆ ನಾವು ಬಂದು ನಿಮ್ಮ ಪ್ರಾಬ್ಲಮ್ನ ಅಟೆಂಡ್ ಮಾಡಿ ಅದನ್ನ ಸಾಲ್ವ್ ಮಾಡಿದೀವಿ ಅಂತಾನು ಒಂದು ವಿಡಿಯೋ ಹಾಕ್ಬಿಡಮ್ಮ. ನಿನ್ನ ವಿಡಿಯೋ ನೋಡಿ ನಮ್ಮ ಪೇಜಲ್ಲಿದ್ದ ಜನ ಮೊದಲು ಅಟೆಂಡ್ ಮಾಡಿ ಇದನ್ನ ಸಾಲ್ವ್ ಮಾಡಿ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾರೆ. ರೆಸ್ಪಾಂಡ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಕಲ್. ನಾನು ಈಗಲೇ ವಿಡಿಯೋ ಮಾಡಿ ನೀವು ಕೆಲಸ ಮಾಡ್ತಿರೋದನ್ನು ತೋರಿಸಿ ಈಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ. ಸರಿನಮ್ಮ, ಸಂತೋಷ. ಏಯ್ ಬನ್ರೆ ಇಲ್ಲಿ, ಕಸ ಕ್ಲೀನ್ ಮಾಡಿ. ನೀನು ಬರೀ ಪುಸ್ತಕದ ಹುಳು ಅಲ್ಲ ಅಂತ ಖಾತ್ರಿ ಮಾಡ್ಬಿಟ್ಟೆ. ತಾನೆ ವಿದ್ಯೆ ಬರೀ ಕಲಿಯೋದಕ್ಕಲ್ಲ, ಅದನ್ನ ಉಪಯೋಗಿಸೋದಕ್ಕೂ ಗೊತ್ತಿರಬೇಕು ಅಂತ ನೀನು ತೋರಿಸ್ಬಿಟ್ಟೆ. ಎಷ್ಟು ದೊಡ್ಡ ಸಮಸ್ಯೆನ ಎಷ್ಟು ಸಲೀಸಾಗಿ ಪರಿಹಾರ ಮಾಡಿಬಿಟ್ಟೆ. ನನಗೆ ನಿನ್ನ ನೋಡಿದ್ರೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಲೋ, ಏನ್ ಮಂಜಣ್ಣ, ಎಲ್ಲ ಸರಿ ಹೋಗ್ಬಿಡ್ತು ಅಂತ ಖುಷಿ ಪಡ್ತಿದ್ಯಾ? ನಂಗೆ ಟಕ್ಕರ್ ಕೊಡಕ್ ಬರ್ತೀಯ? ಇಲ್ಲಿ ನನ್ ಹೋಟ್ಲು ಮಾತ್ರ ನಡಿಬೇಕು, ನಡೆಯುತ್ತೆ ಕೂಡ. ಇಷ್ಟಕ್ಕೆ ಮುಗೀತು ಅನ್ಕೊಳ್ಬೇಡ ಮಂಜಣ್ಣ, ಇನ್ನು ಬೇಜಾನ್ ಕಾದೈತೆ. ಸುಮ್ನೆ ಇಲ್ಲಿಂದ ಟೆಂಟ್ ಎತ್ಕೊಂಡು ಓಡ್ ಹೋದ್ರೆ ಬದ್ಕೊಳ್ತೀಯ, ಇಲ್ಲ ಅಂದ್ರೆ ಸರಿಯಾಗಿ ಅನ್ಭವಿಸ್ತೇ ನೋಡೋ.
ಇದನ್ನೇ ನೋಡ್ತಾ ಕೂತಿರ್ತೀಯಲ್ಲ, ಬೇರೆ ಕೆಲಸ ಇಲ್ವಾ ನಿನಗೆ? ಅಮ್ಮ, ಆತನಿಗೆ ವೇದಾಂತ್ ಪ್ರೀತಿಯಿಂದ ಕೊಡ್ಸಿದ್ದು, ವಾಪಸ್ ಕೊಟ್ಬಿಡು. ವೇದಾಂತ ಬೇಡ ಅಂದ್ಮೇಲೆ ಅವನ್ ಕೊಟ್ಟಿರೋ ವಸ್ತುನೇ ಬೇಡ. ಇದ್ರ ಅವಶ್ಯಕತೆ ನಿನ್ಗಿಲ್ಲ. ಈಗ ಯಾರಕ್ ಸೇರ್ಬೇಕೋ ಅವ್ರಿಗೆ ವಾಪಸ್ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಯಾಕಮ್ಮ ಹೀಗಾಡ್ತಿದ್ಯಾ? ಇದನ್ನೇನ್ ವಾಪಸ್ ಕೊಡೋದಕ್ಕೆ ಸ್ಟೇಷನರಿ ಐಟಮ್ ಕೆಟ್ಟೋಯ್ತಾ? ಆಯ್ತು, ಈಗ ಇದನ್ನ ವಾಪಸ್ ಕೊಡ್ಬೇಕಲ್ವಾ? ಹಾಗಿದ್ರೆ ನನ್ನೂ ಅವನ ಹತ್ರನೇ ಕಳ್ಸ್ಬಿಡು. ನಾನ್ ವೇದಾಂತ್ ರೀತಿನ ಒಪ್ಕೊಂಡ್ಮೇಲೆ ನಾನು ಅವನ್ಗೆ ಸೇರ್ದೋಳು. ಜಾಸ್ತಿ ಮಾತಾಡ್ಬಿಡಮ್ಮ, ಹಲ್ಲು ಉದುರಿಸ್ಬಿಡ್ತೀನಿ. ಅದೊಂದು ಕಡ್ಬೆ ಇತ್ತಷ್ಟೇ. ನೋಡಮ್ಮ, ನೀನೇನೇ ಮಾಡಿದ್ರು ಅದು ಒಳ್ಳೇದಾಗಿರುತ್ತೆ ಅಂತಾನೆ ನಿನ್ ನಿರ್ಧಾರಗಳನ್ನ ನಾವು ಒಪ್ಪಿರ್ತೀವಿ. ಆದ್ರೆ ಈಗ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಅದು ನಿನ್ನ ಒಳ್ಳೇದಕ್ಕೆ ಅನ್ನೋದನ್ನ ತಿಳ್ಕೊ. ನಾಳೆ ನಿನ್ನ ನೋಡೋಕೆ ಗಂಡಿನ ಮನೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಿದ್ಯಮ್ಮ, ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಿದ್ದೀರಾ? ನೋಡಮ್ಮ, ನಿನ್ಗೇನು ಒಳ್ಳೇದು ಅಂತ ಯೋಚನೆ ಮಾಡೋಷ್ಟು ಬುದ್ಧಿವಂತಿಕೆನೂ ಇದೆ, ಹಕ್ಕು ಇದೆ. ಹೇಳ್ದಷ್ಟು ಕೇಳು, ನಾಳೆ ಅವ್ರು ಬರ್ತಿದ್ದಾರೆ, ಚೆನ್ನಾಗಿ ರೆಡಿಯಾಗಿ ಕೂತ್ಕೋ. ಅವ್ರು ಬಂದಾಗ ಚೇಷ್ಟೆ ಮಾಡ್ಬೇಡ. ಅದಕ್ಕಿಂತ ಅದೇನೋ ಹಲ್ಲು ಉದುರಿಸ್ತೀನಿ ಅಂದಲ್ಲ, ಅದನ್ನೀಗ್ಲೇ ಮಾಡ್ಬಿಡು. ಹೇಗಿದ್ರು ಅದಿತಿ ಯಾವಾಗ್ಲೂ ಹಳೆ ಮುದ್ಕಿ ಹಳೆ ಮುದ್ಕಿ ಅಂತ ರೇಗಿಸ್ತಾ ಇರ್ತಾಳೆ. ಅದಿವತ್ತು ನಿಜ ಆಗೋಗ್ ಬಂದಿರೋ ಕಂಡು ಹಳೆ ಮುದ್ಕಿ ಹಳೆ ಮುದ್ಕಿ ಅನ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೆಗ್ರಿಕೊಂಡು ಓಡೋಗ. ಅವ್ರು ಬಂದಾಗ ನನ್ ಮರ್ಯಾದೆ ಉಳಿಸು. ಈ ಸರ್ತಿ ಏನಾದ್ರೂ ಗಂಡನ ಮನೆಯವ್ರು ಒಪ್ಪಿದ್ರೆ ಬೇಗ ಎಂಗೇಜ್ಮೆಂಟ್ ಮಾಡಿ ಮದ್ವೆನು ಮುಗಿಸ್ಬಿಡ್ತೀವಿ. ಯಾಕಮ್ಮ ಹಠ ಮಾಡ್ತಿದ್ಯಾ? ವೇದಾಂತ್ನ ಇಷ್ಟಪಟ್ಟು ಬೇರೆ ಯಾರನೋ ಹೇಗ್ ಮದ್ವೆ ಆಗ್ಲಿ ನಾನು? ಪ್ಲೀಸ್ ಅಮ್ಮ, ನನ್ ಮಾತು ಕೇಳು. ಈ ಹಠ ಬಿಟ್ಟು ಆ ರಿಂಗ್ನ ವಾಪಸ್ ಕೊಟ್ಬಿಡು. ಹಾಗೆ ನನ್ನ ಮತ್ತೆ ವೇದಾಂತ್ ಮದ್ವೆಗೆ ಒಪ್ಪಿಗೆ ಕೊಡಮ್ಮ ಪ್ಲೀಸ್. ನೋಡು, ನಮ್ಮಂತವ್ರಿಗೆ ಎಲ್ಲಾ ಸಲನು ಬೇಕು ಅಂದಿದ್ದನ್ನ ಪಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ಆರ್ತಿಗೂ ಅದನ್ನೇ ಹೇಳಿದ್ದೆ. ಆದ್ರೆ ಆಗ ನೀವೆಲ್ಲರೂ ಸೇರಿ ಅವಳಿಗೇನ್ ಬೇಕು ಅದನ್ನ ಕೊಟ್ರಿ. ಆದ್ರೆ ನಿನ್ ವಿಷಯ ಹಾಗಲ್ಲ, ಈಗ ನಿನ್ ವಿಷಯದಲ್ಲಿ ಆಗಿರೋದೇ ಸಾಕು. ಇಷ್ಟೆಲ್ಲ ಆದ್ಮೇಲೂ ನೀನ್ ಅವ್ರ ಮನೆಗೆ ಸೊಸೆಯಾಗೋದ್ರೆ ನೀನ್ ಕೂಡ ಖುಷಿಯಾಗಿರಕ್ಕಾಗಲ್ಲ. ಅದೆಲ್ಲ ನಿನ್ ಭ್ರಮೆ, ಆತರ ಎಲ್ಲ ಏನೂ ಆಗಲ್ಲ. ನಿನಗ್ ನನ್ ಮೇಲೆ ಎಳ್ಳಷ್ಟು ಪ್ರೀತಿ ಗೌರವ ಅನ್ನೋದಿದ್ರೆ ನಾಳೆ ಅವ್ರು ಬರೋ ಹೊತ್ತಿಗೆ ನೀನ್ ರೆಡಿಯಾಗಿರ್ಬೇಕು. ಅಮ್ಮ ಬೇರೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾಳೆ, ಅಪ್ಪನ ಹತ್ರ ಹೋಗಿ ಹೇಳಿದ್ರು ಪ್ರಯೋಜನ ಇಲ್ಲ, ಅವ್ನು ಹೆಲ್ಪ್ಲೆಸ್ ಅಂತ ಅನ್ಬಿಡ್ತಾರೆ. ಇದನ್ನ ಮತ್ತು ವೇದಾಂತ ಹೇಳ್ಬೇಕು, ಅವನು ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ. ವೇದಾಂತ್, ನಾಳೆ ನನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಪರಿಸ್ಥಿತಿ ತುಂಬಾ ಘೋರ ಗಂಭೀರ ಆಗ್ತಿದೆ, ಏನಾದ್ರೂ ಮಾಡು ಪ್ಲೀಸ್. ನಿಜವಾಗ್ಲೂ ನೀನೇ ಮಾತಾಡ್ತಿರೋದಾ? ನನ್ನ ಬಜಾರೇನಾ? ಈಗ ಯಾಕೆ ಈ ಡೌಟ್? ನೇರವಾಗಿ ವಿಷಯಕ್ಕೆ ಬಂದೆ. ಅದು ಅಲ್ಲದೆ ನಿನ್ ವಾಯ್ಸ್ ಅಲ್ಲಿ ಗಾಬರಿ ಇದೆ. ನನ್ನ ಬಜಾರಿ ಟೆನ್ಷನ್ ಮಾಡ್ಕೊಳ್ಳೋಳಲ್ಲ, ಕೊಡೋಳಲ್ವಾ, ಅದಕ್ಕೆ ಕೇಳಿದೆ. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ. ನೀನ್ ಮೊದ್ಲಿನ ತರ ಮಾತಾಡ್ತಿದ್ಯಲ್ಲ, ನನ್ನ ಟೆನ್ಷನ್ ನಿನಗೆಲ್ಲ ಅರ್ಥ ಆಗ್ಬೇಕು. ನನ್ನ ಹುಡುಗಿನ ಬೇರೆ ಯಾರು ನೋಡಕ್ ಬರ್ತಿದ್ದಾರೆ ಅಂತ ನೀನ್ ನನಗೆ ಹೇಳಿದಾಗ ನಾನು ಟೆನ್ಷನ್ ಮಾಡ್ಕೊಳ್ದೆ ಪಾರ್ಟಿ ಮಾಡ್ತೀನಿ ಅನ್ನೋ ಲೆವೆಲ್ ನೀನ್ ಮಾತಾಡ್ತಿದ್ಯಾ. ಮತ್ ಯಾಕೆ ಅಷ್ಟು ಕೂಲ್ ಆಗಿದ್ಯಾ? ಮತ್ತಿನ್ ಮಾಡ್ಬೇಕಿತ್ತು? ಫುಲ್ ಟೆನ್ಷನ್ ಮಾಡ್ಕೊಳ್ಬೇಕಿತ್ತ? ಸೊಲ್ಯೂಷನ್ ಸಿಗೋದಿಲ್ಲ, ಕೂಲ್ ಆಗಿರು. ನೋಡು ವೇದಾ, ನಾನು ಹೇಳದ್ ಹೇಳಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ. ಇಲ್ಲಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ನಿನಗ ಅದು ಅರ್ಥ ಆಗ್ತಿಲ್ಲ. ಎಲ್ಲವೂ ನನಗೆ ಅರ್ಥ ಆಗುತ್ತೆ, ನಾನು ನೋಡ್ಕೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಆರಾಮಾಯ್. ಕಾಲ್ ಮಾಡಿದ್ ನಾನ್ ಕಣಯ್ಯ, ನೀನಾಯ್ಕಯ್ಯ ಮಾತಿಗೆ ಮುಂಚೆ ಕಟ್ ಮಾಡ್ತೀಯ? ಯಾಕೋ ಸೀರಿಯಸ್ ಆಗ್ತಿಲ್ಲ, ಅಥವಾ ನನಗೂ ಗೊತ್ತಿಲ್ಲ, ಬೇರೆ ಏನಾದ್ರೂ ಪ್ಲಾನ್ ಮಾಡಿರ್ಬೋದಾ? ನನ್ನ ತಂದೆ ಕಣ್ಣ ಮುಚ್ಚಲೇನ, ಏನ್ ಅನ್ಕೊಂಡಿದ್ದ ನನ್ನ ನಾಂತ? ಯಾಕಲ್ಲಿ ನಮ್ಮ ಹವ ಏನಾದ್ರೂ ಕಮ್ಮಿ ಆಯ್ತಾ? ಹಿಂಗೆ ಸಾಧ್ಯನೇ ಇಲ್ಲ. ನಾವ್ ಯಾರು? ರೌಡಿ ಬೇಬಿ. ನನಗೆ ಗೊತ್ತು ಸುಳ್ಳೆ ಪುಳ್ಳೆ, ನೀನ್ ಬಜಾರಿನ ಬಿಟ್ಕೊಡಲ್ಲ ಅಂತ. ಏನೇ ನೀನು ಇನ್ನೂ ರೆಡಿ ಆಗಿಲ್ವಾ? ನಾನೇನಿಗೆ ರೆಡಿ ಆಗ್ಬೇಕು? ಯಾವ್ದು ಹುಡುಗಂಗ್ ನಾನೇನಿಗೆ ಚೆನ್ನಾಗಿ ಕಾಣ್ಬೇಕು?
ಆಗಲ್ಲ ಕಣೆ, ಅಮ್ಮ ನೋಡಿದ್ರೆ ನೀನ್ ರೆಡಿ ಆಗಿದ್ಯಾ ಇಲ್ವಾ ನೋಡ್ಕೊಮ್ಮ ಅಂತ ಕಳ್ಸಿದ್ರು. ಇನ್ನೇನು ಗಂಡಿನ ಕಡೆಯವ್ರು ಬಂದ್ಬಿಡ್ತಾರಂತೆ. ಬರೋರ್ ಬರ್ತಾರೆ, ನನ್ಗೇನು? ನಿಂಗೇನಕ್ಕೆ ಅಂದ್ರೆ ಅವ್ರು ನಿನ್ನ ನೋಡಕ್ ಬರ್ತಾ ಇರೋದು, ನನ್ನ ನೋಡಕ್ಕಲ್ಲ. ನಿನಗ್ ಅಷ್ಟು ಆಸೆ ಆದ್ರೆ ನೀನೇ ರೆಡಿ ಆಗೋ ಕುತ್ಕೋ. ಶೋ ಪೀಸ್ ತರ ಅವ್ರ ಮುಂದೆ ಕುತ್ಕೊಳಕ್ ನನಗ್ ಇಷ್ಟ ಇಲ್ಲ. ಏನೇ ನೀನ್ ನೋಡಿದ್ರೆ ಹೀಗ್ ಮಾತಾಡ್ತೀಯ, ಅಲ್ಲ ಅಮ್ಮ ನೋಡಿದ್ರೆ ಇನ್ನೊಂದ್ ತರ ಮಾತಾಡ್ತಿದ್ದಾರೆ. ಅಮ್ಮ ಆರ್ತಿ ಅಕ್ಕ ಕಾಲ್ ಮಾಡಿದ್ಲು, ಈ ಸಂಬಂಧ ಹೆಚ್ಚು ಕಮ್ಮಿ ಸೆಟ್ ಆಗೋಯ್ತು ಅನ್ನೋ ತರ ಮಾತಾಡ್ತಿದ್ಲು. ನೋಡು ಈಗ್ಲೂ ಹೇಳ್ತಿದ್ದೀನಿ, ಓಡೋಗೋದಾದ್ರೆ ಹೇಳ್ಬಿಡು, ಬಾಲ್ಕನಿಗೆ ಏನೇ ಹಾಕ್ತೀನಿ. ಚೆನ್ನಾಗ್ ತಮಾಷೆ ಮಾಡ್ತೇ ಕಣೆ ನೀನು. ಈ ಕಲಾಟೆ ಓಡೋಗೋದೆಲ್ಲ ಬರೀ ಟಿವಿಲ್ ಅಷ್ಟೇ ನೋಡಕ್ ಚಂದ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ, ಬದಲಾಗಿ ಮನಸ್ತಾಪ ಹೆಚ್ಚಾಗುತ್ತೆ. ನಮ್ಮ ಆಸೆ ಏನೇ ಇದ್ರು ಅಪ್ಪ ಅಮ್ಮನ ವಿರುದ್ಧ ನಿಲ್ಲಕ್ ಆಗುತ್ತಾ ಅದಿತಿ? ಅಥವಾ ಹಾಗ ನಿತ್ರ ಅದಕ್ ಅರ್ಥನಾದ್ರೂ ಇದೆಯಾ? ನಮ್ಮ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅಷ್ಟೇ ನಮಗ್ ದಕ್ಕದು ಬಿಡು. ಏಯ್ ಹಳೆ ಮುದ್ಕಿ ತರ ಮಾತಾಡ್ಬಿಡ, ನೀನು ರೌಡಿ ಬೇಬಿ ಕಣೆ, ಫೈಟರ್ ಕಣೆ, ಫೈಟರ್. ಈ ಆಟಿಟ್ಯೂಡು ಸ್ವಲ್ಪನು ಸೂಟ್ ಆಗಲ್ಲಮ್ಮ ನಿಂಗೆ. ನಮಗ್ ಯಾವ್ ಸೂಟ್ ಆಗುತ್ತೆ ಅಂತ ಎಲ್ಲ ಟೈಮಲ್ಲೂ ನೋಡಕ್ ಆಗಲ್ಲ ಅದಿತಿ. ಇನ್ನೊಬ್ರಿಗೆ ಅದ್ ಇಷ್ಟ ಅಂತ ನೋಡ್ಬೇಕಾಗತ್ತೆ. ಈಗೇನು ಈ ಮದ್ವೆನ ರಿಜೆಕ್ಟ್ ಮಾಡಿದ್ರೆ ಅಪ್ಪ ಅಮ್ಮಂಗ್ ಬೇಜಾರಾಗತ್ತೆ. ಸೊ ನೀನು ರಿಜೆಕ್ಟ್ ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ. ಸೊ ವಾಟ್, ಚಪ್ಪಾಳೆ ಎರಡ್ ಕೈಯಿಂದ ಆಗೋದು ಮೇಡಮ್. ನೀನ್ ಸುಮ್ನಿದ್ರೇನು, ನಿನ್ನ ನೋಡೋಕ್ ಬರೋ ಹುಡುಗ ಮದ್ವೆ ಬೇಡ ಅಂದ್ರೆ ನಮಗ್ ಬೇಕಾಗಿರೋದೆ ತಾನೇ ಆಗೋದು? ಶಾಕ್ ಆಗ್ಬೇಡ ರೌಡಿ ಬೇಬಿ, ಸೂಪರ್ ಸುಪ್ರೀಂ ಐಡಿಯಾ ಕೊಡ್ತೀನಿ. ರೌಡಿ ಬೇಬಿ ಅಂತ ನಮ್ ಏರಿಯಾದಲ್ಲಿ ವರ್ಲ್ಡ್ ಫೇಮಸ್. ನಿನಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಜೋ ಸರಿ ಬಾಯ್. ಥ್ಯಾಂಕ್ ಯು ಕಣೆ ಕುಂಬಳಕಾಯಿ, ಇಂಥದ್ದೆಲ್ಲ ನನ್ನ ಕಾಲೇಜಲ್ಲಿ ತುಂಬಾ ಮಾಡಿದ್ದೀನಿ, ಆದ್ರೂ ಯಾಕೋ ಮೈಂಡ್ ಸ್ವಲ್ಪ ಸ್ಟ್ರಕ್ ಆಗೋಯ್ತು. ಒಳ್ಳೆ ಐಡಿಯಾ ಕೊಟ್ಟೆ ಕಣೆ. ಅದ್ಯಾವ ಬರ್ತಾನೋ ಬನ್ನಿ, ಒಂದು ಟಿಚ್ಚಿ, ಒಂದು ಗುನ್ನ, ಒಂದು ಮಾಂಜ. ರೌಡಿ ಬೇಬಿ ಇಸ್ ಬ್ಯಾಕ್. ನಾನ್ ರೆಡಿ, ನಾನ್ ರೆಡಿ. ಅರೇ ವೇದಾಂತ್ ಮನೆಗೆ ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡ್ದ, ಅವನ್ ಇಲ್ಲೇ ಇಟ್ಕೊಂಡು ತೊಂದರೆ ಮಾಡ್ಬಿಡ್ತಾನೆ ಅಂತ ನನಗೆ ಗಾಬರಿ ಆಗಿತ್ತು. ವೇದಾಂತ್ ವಿಕ್ಕಿ ಆದ್ಯ ಯಾರು ಬರದೆ ಅಮೂಲ್ಯ ಅದಿತಿ ಅಂಜಲಿ ಎಲ್ಲ ಸಹಕಾರ ಕೊಟ್ಟು ಹೆಣ್ಣುಡ ಶಾಸ್ತ್ರ ಸರಿಯಾಗಿಬಿಟ್ರೆ ಅಷ್ಟೇ ಸಾಕು ನನಗೆ. ಈ ವಿಚಾರದಲ್ಲಿ ಎಲ್ಲ ನಿರ್ಧಾರ ನೀನೇ ಮಾಡೋದ್ರಿಂದ ನನಗೆ ಹೇಳೋದಕ್ಕೆ ಇದ್ರಲ್ಲಿ ಏನು ಉಳಿದಿಲ್ಲ. ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಾನೆ ಹೀಗ್ ಮಾಡ್ತಿರೋದು. ನೀವೇನು ಹೇಳ್ಬೇಡಿ, ಗಂಡಿನ ಮನೆಯವರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳಿ. ಬರ್ತಾರೆ ಬಿಡು ಪರಿ, ಯಾಕೆ ಅವಸರ ಮಾಡ್ತೀಯಾ? ಬರ್ಬೇಕಾದ ಸಮಯ ಆಯ್ತು ರೀ, ಇನ್ನು ಬಂದಿಲ್ಲ ಅಂತಾನೆ ಕೇಳಿ ಅಂತ ಹೇಳ್ತಿರೋದು. ಒಂದು ಫೋನ್ ಮಾಡಿ ವಿಚಾರಿಸೋದ್ರಲ್ಲಿ ತಪ್ಪೇನಿದೆ? ಫೋನ್ ಮಾಡಿ. ಅರಿ ಅವ್ರು ಬಂದ್ರು ಅನ್ಸುತ್ತೆ, ಬನ್ನಿ ಅಲ್ಲಿ ಇಟ್ಬಿಟ್ಟು ಬಂದ್ರಿ. ನಮಸ್ತೆ ಬಾ, ಚೆನ್ನಾಗಿದ್ದೀರಪ್ಪ. ನೀನ್ ಯಾಕೆ ಬರಕ್ ಹೋದೆ? ಯಾರ್ ನಿನ್ನ ಕರೆದಿದ್ದು? ನೋಡಪ್ಪ, ನಾವು ನಿನ್ಗೇನು ತೊಂದರೆ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಈಗ ಗಂಡಿನ ಮನೆಯವ್ರು ಬರ್ತಿದ್ದಾರೆ, ಇಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಳು ಮಾಡಕ್ ನೋಡ್ಬೇಡ. ನಿನ್ನ ಕೈ ಮುಗಿದ್ ಕೇಳ್ಕೊಳ್ತೀನಿ, ಈಗ ನೀನು ಇಲ್ಲಿಂದ ಹೊರಟ್ಬಿಡು.
ಪರಿ ಏನ್ ಮಾತು ಅಂತ ಆಡ್ತಾ ಇದೀಯಾ? ಪರವಾಗಿಲ್ಲಪ್ಪ, ನನಗೆ ಇವು ಟೆನ್ಷನ್ ಅರ್ಥ ಆಗ್ತದೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಯಾವ ತೊಂದರೆನೂ ಕೊಡೋದಿಲ್ಲ. ನೀನ್ ಇಲ್ಲಿಗೆ ಬಂದಿರೋದೇ ತೊಂದರೆ ನಮ್ಗೆ. ಇನ್ನು ಏನ್ ತೊಂದರೆ ಆಗ್ಬೇಕು ಹೇಳು? ಕೈ ಮುಗಿತೇನೆ ಈಗ, ಅಡ್ಗಾಲಾಗಿ ನಿಂತ್ಕೋಬೇಡ, ಹೊರಟೋಗು.